ಬಿಡಿಎ ಭ್ರಷ್ಟರ ಕೂಪ ಮೋಸಗಾರರ ಕೇಂದ್ರ ಅನ್ನೋದಕ್ಕೆ ಈ ನೋಟಿಸ್ ಸಾಕ್ಷಿ. ಈ ನೋಟಿಸ್ ಅಲ್ಲಿ ನಿಮ್ಮ ಫ್ಲಾಟ್ ನ ಕಾಮಗಾರಿ ಮುಗಿದಿದೆ, ಆದರೆ ಅದಕ್ಕೆ ವೆಚ್ಚ ಜಾಸ್ತಿ ಆಗಿದೆ. ಆ ವೆಚ್ಚ ಜಾಸ್ತಿ ಆಗಿರೋದ್ರಿಂದ ನಿಮ್ಮ ಫ್ಲಾಟ್ ದರವನ್ನು ಕೂಡ ಹೆಚ್ಚಿಸಲಾಗಿದೆ ಅಂತ ಹೇಳಲಾಗಿದೆ. ಆದರೆ ಈ ನೋಟಿಸ್ ಒಂದು ಸುಳ್ಳಿನ ಕಂತೆ ಅನ್ನೋದಕ್ಕೆ ಸಾಕ್ಷಿ ಸಮೇತ ವಿವರ ಕೊಡ್ತೀನಿ, ಬನ್ನಿ. ಇದುವೇ ಫ್ಲಾಟ್ ಹಂಚಿಕೆದಾರರಿಗೆ ಬಿಡಿಎ ಕಳುಹಿಸಿದ ನೋಟಿಸ್. ಇದರಲ್ಲಿ ಹೇಳ್ತಾರೆ, ಹಂಚಿಕೆಯಾದ ಕಾಮಗಾರಿಗಳೆಲ್ಲ ಪೂರ್ಣಗೊಂಡಿದ್ದು ಇತ್ತೀಚಿನ ಕಾಮಗಾರಿ ವೆಚ್ಚ, ಯೋಜನೆ ನಿರ್ವಹಣೆ ವೆಚ್ಚ ಹಾಗೂ ಸಮಾಲೋಚನಾ ವೆಚ್ಚ ಹೆಚ್ಚಾಗಿದೆ. ಅಲ್ಲದೆ ವಿಸ್ತೀರ್ಣ ಮತ್ತು ನಾಗರಿಕ ಸೌಲಭ್ಯ ಹೆಚ್ಚಿಸಿದ್ರಿಂದ ಸದರಿ ಫ್ಲಾಟ್ಗಳಿಗೆ ತಾತ್ಕಾಲಿಕವಾಗಿ ನಿಗದಿಪಡಿಸಿದ್ದ ಹಂಚಿಕೆ ದರವನ್ನು ಪರಿಷ್ಕರಿಸಿ ಪರಿಷ್ಕೃತ ದರವನ್ನು ನಿಗದಿಪಡಿಸಲಾಗಿದೆ. ಅದಕ್ಕೆ 15 ದಿನದೊಳಗೆ ಸಮ್ಮತಿ ಸೂಚಿಸಬೇಕು, ಇಲ್ಲದಿದ್ರೆ ಹಂಚಿಕೆಯನ್ನು ರದ್ದುಪಡಿಸಲಾಗುವುದು ಅಂತ ಧಮಕಿ ಹಾಕಿದ್ದಾರೆ. ಇವರು 2013ರಲ್ಲಿ ಪರಿಷ್ಕರಿಸಿದ ದರ ಎಷ್ಟು ಗೊತ್ತಾ? ಆರ್ಥಿಕವಾಗಿ ಹಿಂದುಳಿದ ವರ್ಗದವರಿಗೆ 3.75 ಲಕ್ಷದ ಬದಲು 7.5 ಲಕ್ಷಕ್ಕೆ ಬೇಸಿಕ್, 5.5 ಲಕ್ಷದ ಬದಲು 7.76 ಲಕ್ಷಕ್ಕೆ ಪ್ರೀಮಿಯಂ ಹಾಗೂ 7 ಲಕ್ಷದ ಬದಲು 8.20 ಲಕ್ಷಕ್ಕೆ ಡಿಲೆಕ್ಸ್ ಫ್ಲಾಟ್. ಇನ್ನು ಅಲ್ಪ ಆದಾಯದವರಿಗೆ 7.5 ಲಕ್ಷದ ಬದಲು 14.5 ಲಕ್ಷಕ್ಕೆ ಬೇಸಿಕ್, 10 ಲಕ್ಷದ ಬದಲು 15.5 ಲಕ್ಷಕ್ಕೆ ಪ್ರೀಮಿಯಂ ಹಾಗೂ 12 ಲಕ್ಷದ ಬದಲು 17.60 ಲಕ್ಷಕ್ಕೆ ಡಿಲೆಕ್ಸ್ ಫ್ಲಾಟ್ ನಿಗದಿಪಡಿಸಿದೆ. ಅಷ್ಟೇ ಅಲ್ಲ, ಅದೇ ರೀತಿ ಮಧ್ಯಮ ಆದಾಯದವರ ಬೇಸಿಕ್ ಮಾಡೆಲ್ಗೆ 23 ಲಕ್ಷ ರೂಪಾಯಿ ಹಾಗೂ ಪ್ರೀಮಿಯಂಗೆ 27 ಲಕ್ಷ ರೂಪಾಯಿ ಅಂತ ದರ ಪರಿಷ್ಕರಿಸಿ ನಿಗದಿಪಡಿಸಿದೆ. ಈ ನೋಟಿಸ್ನ ಸತ್ಯಾಸತ್ಯತೆಯನ್ನ ಅರಿಯಲು ಕವರ್ ಸ್ಟೋರಿ ತಂಡ ಹೊರಟಿತು ಬಿಡಿಎ ಪ್ರಾಜೆಕ್ಟ್ ಸೈಟ್ಗಳ ಹತ್ರ. ನಾವು ವೈಟ್ ಫೀಲ್ಡ್ನಲ್ಲಿರೋ ದೊಡ್ಡಬಾನಹಳ್ಳಿ ಸೈಟ್ಗೆ ಎಂಟ್ರಿ ಕೊಟ್ಟಿದ್ದೇ ತಡ. ಅಲ್ಲಿಗೆ ಗುತ್ತಿಗೆದಾರರ ಕಡೆಯವರು ನಮ್ಮನ್ನು ಶೂಟಿಂಗ್ ಮಾಡದಂತೆ ತಡೆದ್ರು. ಪ್ರೈವೇಟ್ ಲ್ಯಾಂಡು ಅಲ್ಲ, ಇದು ಪ್ರೈವೇಟ್ ಲ್ಯಾಂಡು ಅಲ್ಲ, ಪ್ರೈವೇಟ್ ಪ್ರಾಜೆಕ್ಟು ಅಲ್ಲ. ಆಯ್ತು, ಬಿಡ್ಲಿಲ್ಲ ಅಂದ್ರೆ ನಾವು ನೋಡ್ಕೊಳ್ತೀವಿ. ಯಾವುದೇ ಕಾರಣಕ್ಕೂ ಸೈಟ್ನ ಚಿತ್ರೀಕರಣ ಮಾಡಲು ಬಿಡಬಾರದು ಅಂತ ಬಿಡಿಎ ಅಧಿಕಾರಿಗಳೇ ಆದೇಶ ನೀಡಿದ್ದಾರೆ ಅಂತ ನಮ್ಮ ಮೇಲೆ ದಾಳಿಗೆ ಮುಂದಾದ್ರು. ಸರ್ಕಾರಿ ಭೂಮಿ, ಸಾರ್ವಜನಿಕರ ಹಣದಲ್ಲಿ ಕಟ್ಟೋ ಈ ಪ್ರಾಜೆಕ್ಟ್ ಬಗ್ಗೆ ಬಿಡಿಎ ಯಾವ ರೀತಿ ಸುಳ್ಳು ಹೇಳ್ತಿದೆ, ಜನರಿಗೆ ಹೇಗೆ ಮೋಸ ಮಾಡ್ತಿದೆ, ಜನಸಾಮಾನ್ಯನ ಬದುಕಲ್ಲಿ ಭ್ರಷ್ಟ ಅಧಿಕಾರಿಗಳು ಯಾವ ರೀತಿ ಚೆಲ್ಲಾಟ ಆಡ್ತಿದ್ದಾರೆ ಅಂತ ಸಾರ್ವಜನಿಕರಿಗೆ ತಿಳಿಸಲೇಬೇಕು ಅಂತ ನಾವು ಮುನ್ನುಗ್ಗಿದೆವು. ಇದು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ದೊಡ್ಡಬನಹಳ್ಳಿಯಲ್ಲಿ ಪ್ರಾರಂಭಿಸಿರುವಂತಹ ಬಿಡಿಎ ಕನ್ಸ್ಟ್ರಕ್ಷನ್ ವರ್ಕ್. ಬಿಡಿಎ ಅಧಿಕಾರಿಗಳು ನಿವೇಶನದಾರರಿಗೆ ಕೊಟ್ಟಂತ ನೋಟಿಸ್ ಏನಂದ್ರೆ, ನಿಮ್ಮ ಫ್ಲಾಟ್ ಕೆಲಸ ಸಂಪೂರ್ಣವಾಗಿ ಪೂರ್ಣಗೊಂಡಿದೆ, ಹಾಗಾಗಿ ಅದರಲ್ಲಿ ಕಟ್ಟಡ ನಿರ್ಮಾಣ ಮಾಡುವಾಗ ಕಾಮಗಾರಿ ವೆಚ್ಚ ಹೆಚ್ಚಾಗಿದೆ, ನಿಮ್ಮ ದರ ಪರಿಷ್ಕರಣೆ ನಿಮಗೆ ಹೆಚ್ಚು ಮಾಡಿದ್ದೀವಿ, ಆ ಹೆಚ್ಚಾದ ದರವನ್ನು ನೀವು ಒಪ್ಪೋದಾದ್ರೆ ಬನ್ನಿ ಫ್ಲಾಟ್ ಕೊಡ್ತೀವಿ ಅಂತ. ಆದರೆ ನೀವೇ ನೋಡಿ ಎಲ್ಲಿ ಕಟ್ಟಡ ಕಾಮಗಾರಿ ಪೂರ್ಣಗೊಂಡಿದೆ, ಇನ್ನೂ ಕೂಡ ಫೌಂಡೇಶನೇ ಆಗಿಲ್ಲ, ಈಗ ಅಂತಾರೆ ಕಟ್ಟಡ ಕಾಮಗಾರಿ ಪೂರ್ಣಗೊಂಡಿದೆ ಅಂತ ನೋಟಿಸ್ ಕೊಡ್ತಾರೆ. ಹೇಗಿದೆ ನೋಡಿ ಅಧಿಕಾರಿಗಳ ಭ್ರಷ್ಟಾಚಾರದ ಒಂದು ಹೈಟ್ ಎಲ್ಲುವರೆಗಿದೆ ಅಂತ. ಈ ರೀತಿನೂ ಬಡವರನ್ನ ಮಧ್ಯಮ ವರ್ಗದವರಿಗೆ ಮೋಸ ಮಾಡೋದಾ, ಈ ರೀತಿನೂ ಬಡವರನ್ನ ಮಧ್ಯಮ ವರ್ಗದನ್ನ ಲೂಟಿ ಹೊಡೆಯೋದಾ, ಇದು ಸರ್ಕಾರಕ್ಕೆ ಶೋಭೆ ಕೊಡುತ್ತಾ? ಗಮನಿಸಬೇಕಾದ ಅಂಶ ಅಂದ್ರೆ ಈ ಪ್ರಾಜೆಕ್ಟ್ಗೆ ಸ್ಥಳೀಯರಿಂದಲೇ ಭಾರಿ ವಿರೋಧ ಇದೆ. ಯಾಕಂದ್ರೆ ಇದು ಸರ್ಕಾರಿ ಜಮೀನು, ಇಲ್ಲಿ ಸೂರಿಲ್ಲದ ಜನಸಾಮಾನ್ಯನಿಗೆ ರಿಯಾಯಿತಿ ದರದಲ್ಲಿ ಫ್ಲಾಟ್ಗಳನ್ನು ಕಟ್ಟಿಕೊಡಬೇಕಾಗಿತ್ತು. ಆದರೆ ಸರ್ಕಾರ ಬಿಡಿಎ ಮೂಲಕ ಇಲ್ಲಿ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತಿದೆ ಅನ್ನೋದು ಸ್ಥಳೀಯರ ದೂರು. ಇದು ಸರ್ಕಾರಿ ಜಾಗ, ಮನೆ ಇಲ್ಲದೆ ಇರೋಂಥ ನಿರ್ಗತಿಕರಿಗೆ ಕೊಡಬೇಕು ಅಂತೇಳಿ ಈ ಜಾಗನ ಬಿಡಿಎದವರು ಅಕ್ವೈರ್ ಮಾಡ್ಕೊಂಡಿದ್ದು. ಇಲ್ಲಿ ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡೋವಾಗಲೂ ಕೂಡ ಸುತ್ತಮುತ್ತಲು ಹಳ್ಳಿಗಳ ಜನಗಳಿಗೆ ಮನೆಗಳು ಕೊಡ್ತಾರೆ ಅಂತ ಹೇಳಿಬಿಟ್ಟು ಜನ ಅಂದ್ಕೊಂಡಿದ್ರು. ಈಗ ಏನು ಮಾಡ್ತಿದೆ, ಬಿಡಿಎನೇ ರಿಯಲ್ ಎಸ್ಟೇಟ್ ಮಾಡೋಕ್ಕೋಗಿದೆ. ಈ ಬಿಡಿಎದವರೇ ಈಗ ಫ್ಲಾಟ್ಗಳನ್ನ ಪ್ರೈಸು ಫಿಕ್ಸ್ ಮಾಡಿ ಅವರೇನೇ ಮಾರಾಟ ಮಾಡ್ಲಿಕ್ಕೆ ಹೋಗಿದ್ದಾರೆ. ಅದು 15 ಲಕ್ಷ ಇದ್ದಿದ್ದ ಫ್ಲಾಟ್ನ 35 ಲಕ್ಷ ಏಕಾಏಕಿ ಜಾಸ್ತಿ ಮಾಡಿದ್ದಾರೆ. ಈ ಪ್ರಾಜೆಕ್ಟ್ ಬಗ್ಗೆ ಬಿಡಿಎ ಬಿಟ್ಟಿದ್ದು ಬರಿ ರೈಲು. ಇನ್ನು ಕೆಂಗೇರಿಯ ಒಲಗೇರಹಳ್ಳಿಯಲ್ಲಿ ಏನ್ ಮಾಡ್ತಿದೆ ಅಂತ ತಿಳ್ಕೊಳ್ಳಲು ಹೋದ್ವಿ.
ಬಿಡಿಎ ಅಧಿಕಾರಿಗಳು ಯಾವ ರೀತಿ ಹಸಿ ಹಸಿ ಸುಳ್ಳು ಬಿಟ್ಟು ಜನಸಾಮಾನ್ಯರಿಗೆ ಮೋಸ ಮಾಡ್ತಾರೆ ಅನ್ನೋದಕ್ಕೆ ನಾನು ಇನ್ನೊಂದು ಸಾಕ್ಷಿ ಕೊಡ್ತೀನಿ. ಇದು ಕೆಂಗೇರಿಯ ಒಳಗೇರಿ ಹಳ್ಳಿಯಲ್ಲಿರುವಂತ ಬಿಡಿಎ ಅಪಾರ್ಟ್ಮೆಂಟ್ಸ್ಗಳು. ಈ ಅಪಾರ್ಟ್ಮೆಂಟ್ಸ್ ಅಲ್ಲಿ ಕೆಲವೊಂದು ಕಾಮಗಾರಿ ಈಗ ಅಂತಿಮ ಹಂತದಲ್ಲಿ ಇದೆ ಅಷ್ಟೇ, ಪೂರ್ಣಗೊಂಡಿಲ್ಲ. ಆದರೆ ಇನ್ನೂ ಕೆಲವು ಕಟ್ಟಡ ಕಾಮಗಾರಿ ನಡೀತಾ ಇದೆ. ಆದರೆ ಇವರು ನೋಟಿಸ್ ಅಲ್ಲಿ ಹೇಳುವ ರೀತಿಯಲ್ಲಿ ಯಾವುದೂ ಫ್ಲ್ಯಾಟ್ಗಳ ಕಾಮಗಾರಿ ಸಂಪೂರ್ಣವಾಗಿ ಪೂರ್ಣಗೊಂಡಿಲ್ಲ. ಹಾಗಾಗಿ ಇವರು ದರ ಪರಿಷ್ಕರಣೆ ಮಾಡಲಿಕ್ಕೆ ಕಾಮಗಾರಿ ಕೂಡ ಕಂಪ್ಲೀಟ್ ಆಗಲಿಲ್ಲ. ಹಾಗಾಗಿ ಇದು ಯಾವ ರೀತಿ ಜನಸಾಮಾನ್ಯರನ್ನು ಸುಳ್ಳು ಬಿಟ್ಟು ಇವರು ಈ ರೀತಿ ಮೋಸ ಮಾಡಿದ್ದಾರೆ ಅನ್ನೋದಕ್ಕೆ ಸಂಪೂರ್ಣವಾದ ಒಂದು ಜ್ವಲಂತ ಸಾಕ್ಷಿಯಾಗಿಬಿಟ್ಟಿದೆ. ಎಂಥ ಮೋಸ! ಇಲ್ಲಿ ಇನ್ನೂ ಯಾವ ಮೂಲಭೂತ ಸೌಕರ್ಯವನ್ನು ಕೊಟ್ಟಿಲ್ಲ. ಅದು ಹೇಗೆ ಮೂಲಭೂತ ಸೌಕರ್ಯಗಳ ದರ ಹೆಚ್ಚಾಯಿತು? ಇನ್ನು ಅಲ್ಲಿನ ಗುತ್ತಿಗೆದಾರರನ್ನ ಮಾತಿಗೆಳೆದಾಗ ಅವರಂದ್ರು ಸಿಮೆಂಟು, ಮರಳು, ಕಬ್ಬಿಣದ ದರ 10% to 15% ಮಾತ್ರ ಹೆಚ್ಚಾಗಿದೆ. ಜೊತೆಗೆ ಗುತ್ತಿಗೆದಾರರು ತಮ್ಮ ಉಪಗುತ್ತಿಗೆ ದರವನ್ನೇನು ಹೆಚ್ಚಿಸಿಲ್ಲ ಅಂದ್ರು. ಎಷ್ಟೇ ಆಗಿದೆ? ಒಂದು 10 ರೂಪಾಯಿ ಅದು ನಿಮ್ಗೆ ಎಷ್ಟಾಗಿ ಕೊಡ್ತಾರೆ? ಈಗ ಸಿಮೆಂಟ್ ಸ್ಟೀಲ್ ರೇಟ್ ಎಲ್ಲ ಅದೇ ಇದೆ, ಅದೇ 5,000 ಒಳಗಡೆ 40% ಏನ್ 5-2 ವರ್ಷದಿಂದ ಒಂದ್ 5-10% ಆಗಿರೋದು. 300% ದರ ಏರಿಕೆ. ಬಿಡಿಎ ಪರಿಷ್ಕೃತ ದರವನ್ನ ಗಮನವಿಟ್ಟು ನೋಡಿದಾಗ ಮರಳು, ಕಬ್ಬಿಣ ಹಾಗೂ ಸಿಮೆಂಟ್ ಬೆಲೆಯನ್ನು 300 ಪಟ್ಟಿನಷ್ಟು ಹೆಚ್ಚಿಸಿದೆ. ಯಾವುದೇ ಒಂದು ಸಿಮೆಂಟ್ ಆಗಲಿ ಸ್ಟೀಲ್ ಆಗಲಿ 45,000 ಆ ರೇಂಜಲ್ಲೇ ಇದೆ ಹೊರತು ಜಾಸ್ತಿ ಆಗಿಲ್ಲ. ಈಗ ಮರಳು ಮಾತ್ರ 20,000 ಇದ್ದಿದ್ದು 25,000 ಆಗಿದೆ, 30,000 ಆಗಿದೆ, ಒಂದು ಸ್ವಲ್ಪ ಇದಾಗಿದೆ. ಆದರೆ ಇವರೆಲ್ಲ ಟೋಟಲ್ ಕಾಸ್ಟ್ ನೋಡಿದ್ರು 10%ಗೆ ಕನ್ಸ್ಟ್ರಕ್ಷನ್ ಮೆಟೀರಿಯಲ್ಲು 2 ವರ್ಷದಿಂದ ಆಗಲಿ 3 ವರ್ಷದಿಂದ ಯಾವುದೇ ಇದಿಲ್ಲ. ಹೀಗ್ಯಾಕೆ ಮಾಡಿದ್ರಿ ಅಂತ ಕೇಳಿದ್ರೆ ಅಧಿಕಾರಿಗಳು ಫ್ಲಾಟ್ ಹಂಚಿಕೆದಾರರಿಗೆ ಕೊಡೋ ಉಡಾಫಿ ಉತ್ತರ ಕೇಳಿ. ನಾವು ಬಿ ಡಿ ಆಫೀಸ್ಗೆ ಹೋಗಿ ಎನ್ಕ್ವೈರಿ ಮಾಡಿದ್ಕೆ ಅವರು ಇಂಜಿನಿಯರಿಂಗ್ ಗೌಡ ಅಂತ ಒಬ್ರು ಇದಾರೆ, ಗೌಡಯ್ಯ ಅವ್ರು ಕೇಳಿದ್ಕೆ ಅವಾಗ ಟೆಂಡರ್ ಕರೆದು ಅವ್ರಿಗೆ ಗೊತ್ತಿಲ್ಲ, ಅವಾಗ ಕಾಲ್ ಮಾಡಿದೆ ಗೊತ್ತಿದ್ದಿಲ್ಲ, ಇವಾಗ ನಮಗೆ ವ್ಯಾಲ್ಯೂ ಜಾಸ್ತಿ ಆಗ್ತಾ ಇದೆ. ಅದು ಕೇಳ್ದೆ ನೀನು ಡೈರೆಕ್ಟ್ ಆಗಿ ಕೇಳಿದೆ ಅವಾಗ ಏನ್ರಿ ಮಾಡ್ತಾ ಇದೀರಾ ಇಂಥ ದೊಡ್ಡ ಸಂಸ್ಥೆ ಆಗಿ ನೀವು ಇಷ್ಟು ಕಡಿಮೆ ರೇಟಿಗೆ ಇವಾಗ ಮಾಡಿಬಿಟ್ಟು ಒಂದೇ ಪಟ್ಟಿಗೆ ಇಷ್ಟೊಂದು ರೇಟ್ ಜಾಸ್ತಿ ಮಾಡ್ತೀರಲ್ಲ, ನೀವು ದೊಡ್ಡ ಕಂಪ್ನಿ ಇದು, ಬೆಂಗಳೂರಾಗಿ ದೊಡ್ಡ ಇಂಡಸ್ಟ್ರೀಸ್ ಇರೋದು, ನೀವು ಇಷ್ಟೊಂದು ಮಾಡ್ತಾರ ಸರಿ ಇಲ್ಲ ಅಂತ ನಾನು ಅವಾಗ ಹೇಳಿದೆ ಅವ್ರಿಗೆ. ಆರ್ಗ್ಯುಮೆಂಟ್ ಮಾಡಿ ತುಂಬ ಆರ್ಗ್ಯುಮೆಂಟ್ ಮಾಡಿ ಇಲ್ಲಿ ಸರ್ ನಿಮ್ಮ ಇಷ್ಟ ಇದ್ರೆ ಇಟ್ಕೊಳ್ಳಿ, ಇಲ್ಲಾಂದ್ರೆ ನಿಮ್ಮ ದುಡ್ಡು ವಾಪಸ್ ಕೊಡ್ತಾರೆ ತಗೊಂಡೋಗಿ ಅಂತ. ಹಾಗಾದ್ರೆ ಬಿಡಿಎ ಇಂಜಿನಿಯರ್ಗಳಿಗೆ ಕಟ್ಟಡ ನಿರ್ಮಾಣ ವೆಚ್ಚದ ಮೂಲಭೂತ ಜ್ಞಾನವೇ ಇಲ್ವಾ? ಅವರೆಲ್ಲ ವೇಸ್ಟ್ ಬಾಡಿಗಳ. ಅಧಿಕಾರಿಗಳ ದರ್ಪ ನೋಡಿ. ಇನ್ನು ದರ ಏರಿಕೆ ಬಗ್ಗೆ ಹಂಚಿಕೆದಾರರು ಆಕ್ಷೇಪ ವ್ಯಕ್ತಪಡಿಸಿದ್ರೆ ನಿಮ್ಗೆ ಫ್ಲಾಟ್ ಬೇಕಾದ್ರೆ ತಗೊಳ್ಳಿ, ಇಲ್ಲದಿದ್ರೆ ಹೋಗ್ತಾ ಇರಿ ಅಂತ ದರ್ಪದ ಮಾತುಗಳನ್ನಾಡಿದ್ದಾರೆ. ಇವಾಗ ಸಂಬಳ ಏನು ಇವ್ರ ಅಪ್ಪನ ಮನೆಯದು ಕೊಡ್ತಾವ್ರ, ಜನಗಳ ಅಪ್ಪನ ಮನೆಯದನ್ನು ಖರ್ಚು ಮಾಡಿ ಕೊಡ್ತಾವ್ರ, ಇಷ್ಟ ಇದ್ರೆ ತಗೋ, ಬೇಡ ಅಂದ್ರೆ ಹೋಗು ಅನ್ನಕ್ಕೆ. ಇವ್ರು ಯಾರ್ರಿ? ಇವ್ರು ಬಿಡಿ ಅಲ್ಲಿ ಜನದ ಸಂಬಳ ತಿಂತಾ ಇರೋದು, ಅನ್ನ ತಿಂತಾ ಇರೋದು ಜನದ್ದು, ಇವ್ರ ಹೆಂಡತಿ ಮಕ್ಳಿಗೆ ಬಟ್ಟೆ ಹಾಕ್ತಾ ಇರೋದು ಜನದ ದುಡ್ಡು, ಜನದ ದುಡ್ಡು ಅಲ್ಲಿರೋನು ಅಹಂಕಾರದಲ್ಲಿ ಮಾತಾಡಬಾರ್ದು. ಇವ್ನು ಏನಕ್ಕೆ ಆಗ್ತಾ 7.5 ಲಕ್ಷ, 13.5 ಲಕ್ಷ, 5 ಲಕ್ಷ ಅಂತ ಅನ್ನ ತಿಂದವ್ನು ಮಾತಾಡೋದು ಜನಗಳಿಗೆ, ಇವನ ಅಧಿಕಾರಿ ಅಂತಾರೆ ಅವನಿಗೆ. ಬಿಡಿಎ ದರ ಏರಿಸಿದ್ರಿಂದ ಹಣ ಕಟ್ಟಲಾಗದ ಅನೇಕ ಬಡವರು ಹಂಚಿಕೆ ಪತ್ರವನ್ನು ಹಿಂದಕ್ಕೆ ನೀಡಲು ಮುಂದಾಗುತ್ತಿದ್ದಾರೆ. ಇದರ ಲಾಭವನ್ನು ಮಧ್ಯವರ್ತಿಗಳು ಪಡೆಯುತ್ತಿದ್ದಾರೆ. 17 ಲಕ್ಷ ಕೊಟ್ಟವನು ಮನೆ ತಗೊಳ್ಳೋಕ್ಕಾಗಲ್ಲ, ಈ ಕಡೆ ಅಲರ್ಟ್ ಆಗಿರೋದನ್ನ ವಾಪಸ್ ಕೊಟ್ಟು ದುಡ್ಡು ಇಸ್ಕೊಳ್ಳೋಕ್ಕೂ ಮನಸ್ಸಿಲ್ಲ, ಯಾಕಂದರೆ 2 ವರ್ಷ ದುಡ್ಡು ಕೊಟ್ಟು ಅಂಥ ಒಂದು ಸ್ಥಿತಿಗೆ ತಂದು ಇವ್ರನ್ನ ಬಿಟ್ಬಿಟ್ಟಿದ್ದಾರೆ. ಮುಂಚೆ ಕೈಗೆಟುಕೋ ದರದಲ್ಲಿ ಸ್ವಂತ ಮನೆಯೊಂದು ಹೊಂದಿರಿ ಅಂತ ಹಾಕಿ ಅವ್ರಿಗೆಲ್ಲ ಮೋಸ ಮಾಡಿ ಹಾಳು ಮಾಡಿದ್ದಲ್ಲದೆ ಭಾಳಷ್ಟು ಜನ ಸರೆಂಡರ್ ಮಾಡ್ತಾವ್ರೆ. ಆ ನೋವಲ್ಲಿ ನಾನು ಮಾತಾಡ್ತಾ ಇದ್ದೀನಿ. ಬಿಡಿಎ ಮಾಳಗಾಲ, ಆಲೂರು, ಕಣ್ಮಿಣಕಿ, ತಿಪ್ಪಸಂದ್ರ ಹಾಗೂ ಗುಂಜಲೂರಲ್ಲೂ ತನ್ನ ಪ್ರಾಜೆಕ್ಟ್ ಪ್ರಾರಂಭಿಸಿದೆ. ಆದರೆ ಇಂಜಿನಿಯರ್ಗಳ ಅಸಡ್ಡೆ, ಲಂಚಬಾಕತನದಿಂದಾಗಿ ಅವೆಲ್ಲ ಕುಂಟುತ್ತಾ ಸಾಗುತ್ತಿವೆ. ತಮಾಷೆ ಅಂದ್ರೆ ಬಿಡಿಎ ದರ ಏರಿಸುವುದರಲ್ಲಿ ತೋರಿಸ್ತಿರುವ ಆಸಕ್ತಿಯನ್ನ ಕಟ್ಟಡ ನಿರ್ಮಾಣ ಹಾಗೂ ಅದಕ್ಕೆ ಮೂಲಭೂತ ಸೌಕರ್ಯ ಕೊಡೋ ಕಡೆ ತೋರಿಸದಿರುವುದು ದುರಂತವೇ ಸರಿ. ಬಿಡಿಎ ಫ್ಲ್ಯಾಟ್ಗಳ ದರ ಏರಿಸುವುದರ ಹಿಂದೆ ಭಾರೀ ಲಾಬಿಯೊಂದು ಕೆಲಸ ಮಾಡಿದೆ. ಅಧಿಕಾರಿಗಳು ಎಂಜಲು ಕಾಸಿಗೆ ಕೈಯೊಡ್ಡಿ ಬಡವರ ಬದುಕನ್ನೇ ಬರ್ಬಾದ್ ಮಾಡ್ತಿದ್ದಾರೆ. ಹಾಗಾದ್ರೆ ಆ ಲಾಬಿ ಯಾವುದು?
ಬಿಡಿಯಲ್ ಬೇಕಾದ್ರೆ ದುಡ್ಡು ಕೊಟ್ರೆ ಏನು ಬೇಕಾದ್ರೂ ಕೆಲಸ ಆಗ್ತದೆ. ರೈತನ ಜಮೀನು ತಗೊಂಡು ಇವರು ಇಷ್ಟೆಲ್ಲ ಮಾಡಿದ್ದಾರೆ, ರೈತನಿಗೆ ಎಷ್ಟು ಕೊಟ್ಟಿದ್ದಾರೆ ಅಂತ ನೀವು ಕೇಳಿ ಮೇಡಮ್.